ನಮಸ್ಕಾರ ಆತ್ಮೀಯ ಮಿತ್ರರಿಗೆಲ್ಲ. ಇವತ್ತೊಂದು ನಾವು ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳೋಣ. ಈಗ ತ್ರಿಕೋಣಾಸನಕ್ಕೆ ಎರಡು ಕಾಲುಗಳು ಸ್ವಲ್ಪ ದೂರ, ಎರಡು ಕೈಗಳು ನೇರ ಔಟ್ ಸ್ಟ್ರೆಚ್ ಮಾಡಿ. ಒಮ್ಮೆ ಬಲಬದಿಗೆ ನಾವು ಈಗ ಮಾಡಿದ್ದೇವೆ, ಈಗ ಎಡಬದಿಗೆ ಕಾಲನ್ನ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಡಕಾಲು 90 ಡಿಗ್ರಿ, ಬಲಕಾಲು 45 ಡಿಗ್ರಿ, ಬಲಕಾಲು 45 ಡಿಗ್ರಿ. ಈಗ ನಿಧಾನವಾಗಿ ಎಡಬದಿಗೆ ಕೈಗಳನ್ನು ಜಾರಿಸುತ್ತಾ ಮುಖವನ್ನು ಮೇಲಕ್ಕೆ ನೋಡಿ. ಯಾವ ಬೆರಳು, ಮಿಡ್ಲ್ ಬೆರಳು ಎದುರು ಮುಖವನ್ನು, ಕೈಯನ್ನು ಹಸ್ತವನ್ನು ಎದುರು ಮುಖವಾಗಿ ವೇದಿಕೆಗೆ ಹಸ್ತವನ್ನು ಫೇಸ್ ಮಾಡಿಕೊಳ್ಳಿ. ಹೀಗೆ ಮಿಡ್ಲ್ ಫಿಂಗರನ್ನು ನೋಡಿ. ಎಲ್ಲರೂ ಬಹಳಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಿ. ಆ ಸ್ಥಿತಿಯನ್ನು ಮೇಂಟೈನ್ ಮಾಡಿಕೊಳ್ಳಿ. ಮುಖವನ್ನು ಮೇಲೆ, ಕೈಗಳು ಇನ್ ಸ್ಟ್ರೇಟ್. ಎಕ್ಸಲೆಂಟ್, ಫ್ಯಾಟ್ ಬರ್ನ್ ಆಗ್ತಾ ಉಂಟು. ನೌ ಸ್ಲೋಲಿ ಯು ಕ್ಯಾನ್ ಕಮ್ ಟು ದ ನಾರ್ಮಲ್ ಪೊಸಿಷನ್. ಎಸ್, ಇಲ್ಲಿಗೆ ಇವತ್ತು ಒಂದು ಯೋಗ್ಯ ಮಾಲಿಕೆಯನ್ನು ನಾವು ತಿಳ್ಕೊಂಡ್ವಿ. ಇನ್ನು ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.